ನಮಸ್ಕಾರ ವೀಕ್ಷಕರೇ ಈ ವರ್ಷ ಮಹಾಮಾರಿಯಿಂದ ಕನ್ನಡ ಚಿತ್ರರಂಗದಲ್ಲಿ ಭಾರಿ ಸಾವು ನೋವುಗಳಾಗಿದ್ದು ಇಲ್ಲಿ ನಟರು ನಟಿಯರು ನಿರ್ದೇಶಕರು ನಿರ್ಮಾಪಕರು ಚಿತ್ರರಂಗದ ಕಾರ್ಮಿಕರು ಸೇರಿದಂತೆ ಎಲ್ಲರೂ ಸಾವನ್ನಪ್ಪುತ್ತಾ ಬಂದಿದ್ದಾರೆ ಇದರಂತೆ ಇದೀಗ ಕನ್ನಡದ ಖ್ಯಾತ ನಟನಾಗಿ ಸುಮಾರು ಐವತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿ ಅತ್ಯುತ್ತಮ ನಟ ಪ್ರಶಸ್ತಿ ಸೇರಿದಂತೆ ಅತ್ಯುತ್ತಮ ಕಳನಟ ಪ್ರಶಸ್ತಿಗಳಿಗೆ ಪಾತ್ರರಾದ ಖ್ಯಾತ ನಟ ಇದೀಗ ಸಾವನ್ನಪ್ಪಿದ್ದಾರೆ ಇವರು ಕಳನಟನಾಗಿ ನಟಿಸಿದ ಒಂದು ಚಿತ್ರ ವಿಶ್ವವ್ಯಾಪಿ ಪ್ರಸಿದ್ಧಿಯನ್ನ ಪಡೆದಿದ್ದು ಕನ್ನಡದ ಜನತೆಯ ಭಾರಿ ಮೆಚ್ಚುಗೆಯನ್ನ ಪಡೆದ ಈ ನಟನ ಸಾವಿಗೆ ಕನ್ನಡದ ಚಿತ್ರರಂಗದ ಗಣ್ಯರು ಅಭಿಮಾನಿಗಳು ಕಣ್ಣೀರು ಸುರಿಸಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಈ ನಟ ಯಾರು ಅಂತ ಗೊತ್ತಾದರೆ ನಿಜಕ್ಕೂ ಒಂದು ಕ್ಷಣ ಕಣ್ಣೀರು ಬರುತ್ತೆ ಹಾಗಾದ್ರೆ ಈ ನಟ ಯಾರು ಇವರ ಸಾವಿಗೆ ಕಾರಣವೇನು ಇವರಿಗೆ ಬಂದ ಕಾಯಿಲೆ ಏನು ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಸಾವನ್ನಪ್ಪಿದವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಕನ್ನಡದ ಪ್ರಸಿದ್ಧ ಸಿನಿಮಾಗಳಾದ ಕೆಜಿಎಫ್ ಗಿಲ್ಲಿ ಸರಕಾರ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ ನಲವತ್ತೆಂಟು ವರ್ಷದ ಖ್ಯಾತ ನಟ ಕಳೆದ ಮೂರು ದಿನಗಳಿಂದ ಸೋಂಕಿಗೆ ತುತ್ತಾಗಿ ಆರೋಗ್ಯ ಸ್ಥಿತಿ ಗಂಭೀರ ಸ್ಥಿತಿಗೆ ತಲುಪಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಈ ನಟ ಯಾರು ಎಂದರೆ ಕೆಜಿಎಫ್ ಖ್ಯಾತಿಯ ಕಳನಟ ಪಾತ್ರದಲ್ಲಿ ನಟಿಸಿರುವ ಮಾರನ್ರವರು. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅದೇವರಲ್ಲಿ ಕೇಳಿಕೊಳ್ಳೋಣ